ಮೊಸಳೆ ಎಲ್ಲ ಪ್ರಾಣಿನೂ ತಿನ್ನುತ್ತೆ, ಆದರೆ ಮನುಷ್ಯರ ನಮ್ಮನ್ನು ತಿನ್ನುತ್ತೆ ಅನ್ನೋದು ಕೆಲವು ಜನರಿಗೆ ಗೊತ್ತಿರಲಿಲ್ಲ. ಹೌದಿಲ್ಲ ಗೊತ್ತಿರಲಿಲ್ಲ ಹೌದಿಲ್ಲ ಹೌದಾ? ಮೊಸಳೆ ನಮ್ಮನ್ನು ನಾವು ಸಹಿತ ಪ್ರಾಣಿ. ನಾವು ಯಾವ ಪ್ರಾಣಿ? ಮನುಷ್ಯ ಪ್ರಾಣಿ. ಮನುಷ್ಯ ಪ್ರಾಣಿನೂ ಮೊಸಳೆ ಏನು ಮಾಡುತ್ತೆ? ತಿನ್ನುತ್ತೆ. ಒಂದು ಒಳ್ಳೆಯ ಒಂದು ವಿಷಯವನ್ನು ಆಕಿ ತಿಳಿಸ್ಕೊಟ್ಟು ಆಮೇಲೆ ಸುಂದರವಾಗಿ ಮನುಷ್ಯನ ಚಿತ್ರವನ್ನ ತೆಗಿತಾ ಇದ್ದಾಳೆ. ಲಕ್ಷ್ಮಿ ಮನುಷ್ಯನ ಚಿತ್ರ ತೆಗಿದ್ದಾಳೆ, ಹಾವಿನ ಚಿತ್ರ ತೆಗಿದ್ದಾಳೆ, ಹೊಲದ ಚಿತ್ರ, ಒಂಟೆಯ ಚಿತ್ರ, ಮೀನಿನ ಚಿತ್ರ ಮತ್ತು ನರಿಯ ಚಿತ್ರವನ್ನು ತೆಗೆದು ಈ ಎಲ್ಲ ಪ್ರಾಣಿ ತಿನ್ನುತ್ತೆ ಅಂತ ಹೇಳಿದಾಳೆ. ಈ ಪ್ರಾಣಿಗಳನ್ನು ಬಿಟ್ಟು ಇನ್ನು ಯಾವ ಪ್ರಾಣಿಗಳನ್ನು ಹೆಸರು ಹೇಳ್ತೀರಾ ಹೇಳ್ರಿ? ಜಿಂಕೆ, ಮತ್ತೆ ಸಿಂಹ, ಮತ್ತೆ ಹುಲಿ, ಆನೆ, ಚಿರತೆ, ಕರಡಿ, ಹಾ ಲಕ್ಷ್ಮಿ. ಸುಂದರವಾಗಿ ಮೊಸಳೆಯ ಯಾವ ಯಾವ ಪ್ರಾಣಿಗಳನ್ನು ತಿನ್ನುತ್ತೆ ಅಂಥೇಳಿ ಸುಂದರವಾದ ಚಿತ್ರವನ್ನು ತೆಗೆದಿದ್ದಾಳೆ. ವೆರಿ ಗುಡ್. ಸಾವಿರಾರು ಕತೆ, ಸಾವಿರಾರು ಪದ ಹಾಗೂ ಸಾವಿರಾರು ಕವನಕ್ಕೆ ಸಮ ಅನ್ನೋದು ಸುಳ್ಳಲ್ಲ. ಯಾಕಂದರೆ ಇವತ್ತು ನಾನು ಐದನೇ ತರಗತಿ ಮಕ್ಕಳಿಗೆ ಮೊಸಳೆಯ ಚಿತ್ರವನ್ನು ತೆಗೆದೆ. ಮಕ್ಕಳು ಆ ಮೊಸಳೆಯ ಚಿತ್ರಕ್ಕೆ ಐದಾರು ಕಥೆಗಳನ್ನು ಹೇಳಿದರು, ಆಮೇಲೆ ಅದಕ್ಕೆ ಬಣ್ಣವನ್ನು ಕೊಟ್ಟು ಖುಷಿಯನ್ನು ಪಟ್ಟರು. ಅದೇ ರೀತಿಯಾಗಿ ಮೊಸಳೆಯ ಮಣ್ಣಿನ ಮಾದರಿ, ಮೊಸಳೆಯ ಮಣ್ಣಿನ ಮಾದರಿ ನಮ್ಮ ಐದನೇ ಕ್ಲಾಸ್ ಮಗು ಮಾಡಿದ್ದಾನೆ. ಶ್ರೀನಿವಾಸ್ ಮೊಸಳೆಯ ಒಂದು ಮಣ್ಣಿನ ಮಾದರಿಯನ್ನು ಮಾಡಿದ್ದಾನೆ. ಈಗ ಮೊಸಳೆ ಮಾಡಿಯಲ್ಲ, ಮೊಸಳೆ ಬಗ್ಗೆ ಏನಾದರೂ ಒಂದೆರಡು ಹೇಳಿ. ಎಲ್ಲಿರ್ತಿತ್ತು ಮೊಸಳೆ? ನೀರೊಳಗೆ. ನಿನಗೆ ಮೊಸಳೆ ಮಣ್ಣಿನ ಮಾಡಕತ್ತಿದ್ದಲ್ಲ, ನಿನಗೆ ಮಾಡೋ ಮುಂದೆ ಏನು ಅನ್ಸಾಕತ್ತಿತ್ತು ನಿನಗ? ಹೌದಿಲ್ಲ, ಮಾಡಬೇಕಂತ ಅನ್ಸಾಕತ್ತಿತ್ತಲ್ಲ. ಮೊಸಳೆ ಎಂತ ದೊಡ್ಡ ದೊಡ್ಡ ಪ್ರಾಣಿ ಮತ್ತು ಭಯಾನಕವಾದ ಪ್ರಾಣಿ. ಇವತ್ತು ನಮ್ಮ ತರಗತಿಯ ಮಕ್ಕಳು ಮೊಸಳೆಯ ಬಗ್ಗೆ ಸಾವಿರಾರು ಸಾವಿರಾರು ವಿಷಯವನ್ನು ತಿಳಿದುಕೊಂಡಿದ್ದಾರೆ. ಧನ್ಯವಾದಗಳೊಂದಿಗೆ.